ಗುಜರಾತ್ ಎಕ್ಸಿಟ್ ಸಮೀಕ್ಷೆಗಳ ಸಂಗ್ರಹದಲ್ಲೂ ಸಹ ಕೇಸರಿ ಬಣ್ಣ ರಂಗು ರಂಗಾಗಿ ಮಿಂಚುತ್ತಿದೆ. ಚುನಾವಣೋತ್ತರ ಸಮೀಕ್ಷೆಗಳ ಸಂಗ್ರಹ ಇಲ್ಲಿದೆ. ಗುಜರಾತಿನ ವಿಧಾನಸಭೆ ಎರಡು ಹಂತದ ಮತದಾನ ಮುಗಿಯುತ್ತಿದ್ದಂತೆ ಚುನಾವಣೋತ್ತರ ಸಮೀಕ್ಷೆ ವರದಿಗಳು ಹರಿದು ಬರುತ್ತಿದೆ. ಡಿಸೆಂಬರ್ 18ರಂದು ಅಂತಿಮ ಫಲಿತಾಂಶ ಹೊರಬರಲಿದೆ. ಹತ್ತು ಹಲವು ಸಂಸ್ಥೆಗಳು ಎಕ್ಸಿಟ್ ಪೋಲ್ ವರದಿ ನೀಡುತ್ತಿದ್ದು ಈ ಎಲ್ಲಾ ಸಮೀಕ್ಷೆಗಳ ಸಂಗ್ರಹ ಸರಾಸರಿ ಇಲ್ಲಿದೆ ನೋಡಿ. ಚುನಾವಣಾ ಪೂರ್ವ ಹಾಗೂ ಚುನಾವಣೋತ್ತರ ಸಮೀಕ್ಷೆಗಳ ಸಂಗ್ರಹ ಸರಾಸರಿಯಂತೆ ಬಿಜೆಪಿ ಮ್ಯಾಜಿಕ್ ನಂಬರ್ ದಾಟಲಿದ್ದು ಸತತ 5ನೇ ಬಾರಿಗೆ ಅಧಿಕಾರ ಸ್ಥಾಪಿಸಲಿದೆ. ಚುನಾವಣಾ ಪೂರ್ವ ಸಮೀಕ್ಷೆಗಳ ಸಂಗ್ರಹಗಳ ಸರಾಸರಿಯಂತೆ 182 ವಿಧಾನಸಭಾ ಸ್ಥಾನಗಳ ಪೈಕಿ ಬಿಜೆಪಿ 105ರಿಂದ 106 ಸ್ಥಾನಗಳನ್ನು ಗಳಿಸಿದೆ. ಮ್ಯಾಜಿಕ್ ನಂಬರ್ 92 ದಾಟುವ ಮೂಲಕ ಅಧಿಕಾರ ಸ್ಥಾಪಿಸಿರುವ ಅವಕಾಶ ಪಡೆಯಲಿದೆ. ಕಾಂಗ್ರೆಸ್ 73-74 ಸ್ಥಾನ ಗಳಿಸಿ ವಿರೋಧ ಪಕ್ಷವಾಗಿ ಉಳಿಯಲಿದೆ. ಸರಾಸರಿಯಂತೆ 182 ವಿಧಾನಸಭಾ ಸ್ಥಾನಗಳ ಪೈಕಿ ಬಿಜೆಪಿ 112 ಸ್ಥಾನಗಳನ್ನು ಗಳಿಸಿದ್ದು ಮ್ಯಾಜಿಕ್ ನಂಬರ್ 92 ದಾಟುವ ಮೂಲಕ ಅಧಿಕಾರ ಸ್ಥಾಪಿಸುವ ಅವಕಾಶ ಪಡೆಯಲಿದೆ. ಕಾಂಗ್ರೆಸ್ 70 ಸ್ಥಾನ ಗಳಿಸಿ ವಿರೋಧ ಪಕ್ಷವಾಗಿಯೇ ಉಳಿಯಲಿದೆ. ಮತ್ತಷ್ಟು ಮುಂದಿನ ಅಪ್ಡೇಟ್ಗಳಿಗಾಗಿ ಮಿಸ್ ಮಾಡದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ.